ಈ ಬ್ರಿಟನ್ ವೈರಸ್ ಏನು ಹರಡ್ತಾ ಇದೆ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ, ಈ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆಯವರೇ ಎಲ್ಲವನ್ನೂ ಗಮನವನ್ನು ಕೊಡ್ತಾ ಇದ್ದಾರೆ. ನಾವು ಕಟ್ಟೆಚ್ಚರ ವಹಿಸಬೇಕು ಮತ್ತು ಹೊರಗಡೆಯಿಂದ ಬಂದಂಥವ್ರನ್ನ ಚಾಚು ತಪ್ಪದೆ ಸರಿಯಾದ ರೀತಿ ಪರೀಕ್ಷೆ ಮಾಡಿ ಕ್ರಮವನ್ನು ತಗೊಳ್ಬೇಕು. ಈಗಾಗಲೇ ಬಂದಂಥವ್ರು ಕಣ್ಣು ತಪ್ಪಿಸ್ಕೊಂಡು ಓಡೋದು ಬಿಟ್ಟು ಅವ್ರ ಟೆಸ್ಟ್ ಮಾಡಿಕೊಡೋದು ಅವ್ರ ದೃಷ್ಟಿಯಿಂದ ಮತ್ತು ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೇಗ ಹರಡೋದ್ರಿಂದ ಅದನ್ನು ತಡೆಯೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಯಾರು ಹೊರಗಡೆಯಿಂದ ಕಳೆದ 2 ತಿಂಗಳಿಂದ ಬಂದಿದ್ದೀರಾ, ಒಂದ್ಸರಿ ಮೆಡಿಕಲ್ ಚೆಕಪ್ ಮಾಡಿಸ್ಕೊಳಕ್ಕೆ ಮುಂದೆ ಬಂದು ಸಹಕರಿಸಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತೇನೆ. ಇದರ ಅನಗತ್ಯವಾಗಿ ಇದರಿಂದ ಬೇರೆಯವ್ರಿಗೆಲ್ಲರಿಗೂ ತೊಂದರೆ ಆಗುತ್ತೆ, ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾರು ಹೊರಗಡೆಯಿಂದ ಬಂದಿದ್ದಾರೆ ಬ್ರಿಟನ್ನಿಂದ ಅವರೆಲ್ಲರಲ್ಲೂ ಸಹ ವಿನಂತಿಯನ್ನು ಮಾಡ್ತೇನೆ. ಇದನ್ನು ತಡೆಯೋದಕ್ಕೆ ನಮ್ಮ ಶಕ್ತಿ ಈಗಿರೋ ಪ್ರಕಾರ ಯಾವುದೇ ಮಾರ್ಗಸೂಚಿಯಲ್ಲಿ ಬದಲಾವಣೆ ಯಾವುದಿಲ್ಲ. ಡೆಲ್ಲಿನ ಏನರ ಸೂಚನೆ ಕೊಟ್ಟರು ನೋಡೋಣ. ಈಗಿರೋ ಪ್ರಕಾರ ನಾವು ಎಚ್ಚರ ವಹಿಸಬೇಕು, ಆ ಎಚ್ಚರ ಅವ್ರು ವಹಿಸಿ ಅಂತ ವಿನಂತಿಯನ್ನು ಮಾಡಬೇಕು ಅಂತಿದ್ದಾನೆ. ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಇದೆಲ್ಲ ಆಗ್ತಾ ಇದೆಯಲ್ಲ, ಮತ್ತು ಇತ್ತೀಚಿನ ಎಲ್ಲ ಚುನಾವಣೆ ಗೆದ್ದಿದ್ದೀವಿ, ಈ ಹಿನ್ನೆಲೆಯಲ್ಲಿ ಒಂದು ಮೀಟಿಂಗ್ ಪ್ರೆಸ್ ಮೀಟ್ ಮಾಡಬೇಕು.